ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು ಕ್ರಿಸ್ತನ ಜೀವಿತ ಪಾಠದ ಹೆಸರು ಅವರು ನಿಷ್ಕಾರಣವಾಗಿ ನನ್ನನ್ನು ಹಾಗೆ ಮಾಡಿದರು ರೇ ಪ್ರಿನ್ಸ್ ಪುಟ ಫೋರ್ ಸಿಕ್ಸ್ ಝೀರೋ ಏಯ್ಟ್ ಪುಟದ ಸಂಖ್ಯೆ ನೂರ ಆರು ಕೆಲವು ಸಾರಿ ರಣರಂಗದಲ್ಲಿ ಪ್ರತಿಯೊಬ್ಬನೂ ತನಗಾಗಿಯೇ ಯುದ್ಧ ಮಾಡುತ್ತಿರುವಂತೆ ಕಾಣುತ್ತದೆ ಯೋಧರ ಪಂಕ್ತಿಯೆಲ್ಲವೂ ಗೊಂದಲದಲ್ಲಿ ಕಳೆದು ಹೋದಂತೆ ತೋರುವುದು ಆದರೂ ಕಡೆಯಲ್ಲಿ ಲಭಿಸಿದ ಜಯವು ಯುದ್ಧದ ಆರಂಭದಲ್ಲಿ ಜಾರಿಯಲ್ಲಿದ್ದ ಅದೇ ಪಂಕ್ತಿ ವೈಶಿಷ್ಟ್ಯಗಳನ್ನು ಸ್ಪಷ್ಟವಾಗಿ ತೋರಿಸುವುದು ಆ ದಿವ್ಯ ಬೋಧಕನ ಉಪದೇಶ ಅನುಸಾರ ಮಾನವ ಕುಲವೆಲ್ಲ ನ್ಯಾಯ ಇಲ್ಲವೇ ಅನ್ಯಾಯ ಸತ್ಯ ಮತ್ತು ತಪ್ಪಿನ ದೇವರು ಹಾಗೂ ಸೈತಾನನ ನಡುವಿನ ಯುದ್ಧದಲ್ಲಿನ ಯಾವುದಾದರೂ ಒಂದು ಪಕ್ಷದಲ್ಲಿರುವರು ಯುದ್ಧವು ಹೇಗೆ ಎಂಬುವುದರಲ್ಲಿ ಯಾವ ಸಂದೇಹವೂ ಇಲ್ಲದಿದ್ದರೂ ದೇವರು ಜಯ ಹೊಂದುವನು ನಿಜವಾಗಿಯೂ ಸತ್ಯವೇದವು ಭರವಸೆ ನೀಡುವುದೆಂದರೆ ಆತನು ಯಾವ ಸಮಯದಲ್ಲೇ ಆಗಲಿ ಶೀಘ್ರವಾಗಿ ಯುದ್ಧವನ್ನು ಅಂತ್ಯಗೊಳಿಸಿ ಭಕ್ತರನ್ನು ಬಿಡುಗಡೆ ಮಾಡಿ ಸೈತಾನನನ್ನು ಮತ್ತು ಆತನ ಸಾಮ್ರಾಜ್ಯವನ್ನು ಉರುಳಿಸಬಹುದು ದೈವ ವಾಗ್ದ ವಾಗ್ದಾನವೇನೆಂದರೆ ಇದನ್ನು ದೇವರ ಕ್ಲುಪ್ತ ಕಾಲದಲ್ಲಿ ನೆರವೇರಿಸಲಾಗುವುದೆಂಬುವುದು ಆಗ ಸಭೆಯು ಪೂರ್ಣಗೊಂಡು ಮೊದಲನೇ ಪುನರುತ್ಥಾನದ ಶಕ್ತಿಯ ಮೂಲಕವಾಗಿ ಮಾರ್ಪಾಡು ಹೊಂದಿರುವುದು ಮತ್ತು ಭೂಲೋಕದ ಎಲ್ಲ ಕುಲಗಳನ್ನು ಆಶೀರ್ವದಿಸಲು ಮೆಸಿಯನ ಸಾವಿರ ವರ್ಷ ಆಳ್ವಿಕೆಯು ರಾಜ್ಯವು ಸ್ಥಾಪಿತವಾಗುವ ಕಾಲವೂ ಬರುವುದು ಪಾಪವು ಗೆಲುವು ಸಾಧಿಸಿ ಈಗ ಆರು ಸಾವಿರ ವರ್ಷಗಳಾದರೂ ಮತ್ತು ಪಾಪಿಗಳನ್ನು ವಿಮೋಚಿಸಿ ಅವರನ್ನು ಮರಣದಂಡನೆಯಿಂದ ಬಿಡುಗಡೆ ಮಾಡಲು ಮೆಸಿಯನ್ನು ಸತ್ತು ಎರಡು ಸಾವಿರ ವರ್ಷಗಳು ಕಳೆದರೂ ಏಕೆ ದೀರ್ಘವಾದ ವಿಳಂಬ ಎಂದು ಕೇಳಲಾಗುವುದು ಇದಕ್ಕೆ ಉತ್ತರ ಈ ಹತ್ತೊಂಬತ್ತು ಶತಮಾನಗಳ ಕಾಲದ ಅವಧಿಯಲ್ಲಿ ದೇವರು ತನ್ನ ಚಿತ್ತದ ವಿಷಯವಾದ ಜ್ಞಾನವನ್ನು ಹೊಂದಲು ಅನುಗ್ರಹ ಮಾಡಿದವರನ್ನು ತನ್ನ ಬಗ್ಗೆ ತನ್ನ ಆಜ್ಞಾ ವಿಧಿಗಳ ಬಗ್ಗೆ ತನ್ನ ಪ್ರತಿನಿಧಿಗಳ ಬಗ್ಗೆ ಅವರಿಗಿರುವ ನಿಷ್ಠೆಯ ವಿಷಯವಾಗಿ ಪರೀಕ್ಷಿಸುತ್ತಿರುವನು ಆತನು ಹೀಗೆ ಪರೀಕ್ಷಿಸುತ್ತಿರುವುದಕ್ಕೆ ಕಾರಣ ತನಗೆ ನಿಷ್ಠಾವಂತರಾಗಿ ತೋರ್ಪಡಿಸಿಕೊಳ್ಳುತ್ತಿರುವುದರಿಂದ ತಮ್ಮ ಹೃದಯಗಳಲ್ಲಿ ನೀತಿಯ ನಿಯಮಗಳನ್ನು ಹೊಂದಿರುವವರನ್ನು ಕಂಡುಕೊಂಡು ಕಂಡುಕೊಳ್ಳಲು ಬಯಸುತ್ತಿರುವುದು ಮೊದಲನೇ ಬರುವಿಕೆಯಲ್ಲಿ ಹೇಗೆ ಕೆಲವರು ಈ ರೀತಿಯಲ್ಲಿ ಪರೀಕ್ಷಿಸಲ್ಪಟ್ಟವರೆಂಬುದನ್ನು ನಮ್ಮ ಇಂದಿನ ಅಧ್ಯಯನವು ತೋರಿಸಿಕೊಡುವುದು ಮತ್ತು ಈ ಹತ್ತೊಂಬತ್ತು ಶತಮಾನಗಳ ಪರ್ಯಂತರವು ಈ ನಜರಾಯನ ಹೆಜ್ಜೆಯ ಜಾಡನ್ನು ಅನುಸರಿಸುತ್ತಿರುವವರ ಅನುಭವವು ಈತನ ಬಗೆಯದೇ ಆಗಿರುವುದೆಂದು ನಮಗೆ ತಿಳಿದು ಬಂದಿರುವುದು ಅವರು ಪದೇ ಪದೇ ನಿಷ್ಕಾರಣವಾಗಿ ದ್ವೇಷಿಸಲ್ಪಟ್ಟರು ಕೆಲವು ವೇಳೆ ಅವರು ಧಾರ್ಮಿಕವಾಗಿ ಗೌರವ ಸ್ಥಾನದಲ್ಲಿರುವ ತಮ್ಮ ಮತಾಸಕ್ತರಿಂದ ಕೆಟ್ಟವರೆಂಬ ಆಪಾದನೆ ಹೊಂದಿ ಅಪಾರ್ಥಕ್ಕೊಳಗಾಗಿ ನಿಂದಿಸಲ್ಪಡುತ್ತಿರುವರು ಇಂಥ ಪ್ರತಿಯೊಂದು ಹೋರಾಟದ ಸಂದರ್ಭದಲ್ಲೂ ದೇವರ ಸತ್ಯದ ನೀತಿಯ ಪರವಾದ ಪಕ್ಷ ಮತ್ತೊಂದು ತಪ್ಪಿನ ಸುಳ್ಳಾದ ಸೈತಾನನ ಪರವಾದ ಪಕ್ಷ ಎಂಬ ಎರಡು ಪಕ್ಷಗಳಿರುವುದೆಂಬುವುದನ್ನು ನಾವು ನೆನಪಿನಲ್ಲಿಡಬೇಕು